ಆಶ್ರಯದ ತೋಟಗಾರಿಕಾ ಬೆಳೆ ಅಡಿಕೆಯನ್ನು ಮಲೆನಾಡು ಅರೆಮಲೆನಾಡು ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರಾದರೂ ಬಯಲು ಪ್ರದೇಶಗಳಾದ ದಾವಣಗೆರೆ ತುಮಕೂರು ಭಾಗದ ರೈತರು ಸಹ ಅಡಿಕೆ ಬೆಳೆಯುತ್ತಿದ್ದಾರೆ. ಅಡಿಕೆ ಸಮಶೀತೋಷ್ಣ ವಲಯದಲ್ಲಿ ಉತ್ತಮವಾಗಿ ಬೆಳೆಯುವ ಬೆಳೆ. ಬೇಸಿಗೆಯಲ್ಲಿ ಸಾಕಷ್ಟು ನೀರು ಕೊಡಬೇಕು. ರೈತರು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಅಡಿಕೆ ಪೋಷಕಾಂಶ ನಿರ್ವಹಣೆ ಮಾಡುವುದು ಹೆಚ್ಚಾಗಿದ್ದು ಇದರಿಂದಾಗಿ ಭೂಮಿ ಗಟ್ಟಿಯಾಗಿ ಬೇರುಗಳ ಅನಾರೋಗ್ಯದಿಂದ ಅಡಿಕೆ ಬೆಳೆ ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಯುವ ಕೃಷಿಕರಾದ ತಿಲಕ್ ರವರು ತಮ್ಮ ಅಡಿಕೆ ತೋಟಕ್ಕೆ ಡಾಕ್ಟರ್ಸನ್ ಅರೇಕಾ ಸ್ಪೆಷಲ್ ಉಪಯೋಗಿಸಿ ತೋಟ ನಿರ್ವಹಣೆ ಮಾಡುತ್ತಿದ್ದು ತೋಟ ಉತ್ತಮವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಹೆಸರು? ತಿಲಕ್ ಅಂತ ಹೇಳ್ಬಿಟ್ಟು. ತಿಲಕ್, ತಿಲಕ್ ಅವರೇ, ಇವತ್ತಿನ ದಿನದಲ್ಲಿ ನೀವು ಡಾಕ್ಟರ್ ಸಾಯಿಲ್ ಯುವ ಕೃಷಿಕರಾಗಿದ್ದೀರಾ ಅಲ್ವಾ? ಹೌದು. ಖುಷಿ ಅನಿಸ್ತಾ ಇದೆ ನಿಮಗೆ? ಖುಷಿ ಇದೆ. ಖುಷಿ ಇದೆ. ಯಾವೂರು ಸರ್ ಇದು? ಇದು ಅತ್ತಿಮೊಗ್ಗೆ. ಅತ್ತಿಮೊಗ್ಗೆ ಯಾವ ತಾಲೂಕು? ಇದು ಅಜ್ಜಂಪುರ ತಾಲೂಕು ಬರುತ್ತೆ, ಚಿಕ್ಕಮಗಳೂರು ಡಿಸ್ಟಿಕ್. ಎಷ್ಟು ಎಕರೆ ಇದೆ? ಎಷ್ಟು ಗಿಡ ಇದೆ? ಇದು 800 ಗಿಡ ಇದೆ ಸರ್. 800 ಗಿಡ ಇದೆ. ಎಷ್ಟು ವರ್ಷ ಆಗಿದೆ? ಇದು ಸುಮಾರು ಒಂದು 20 ವರ್ಷ ಆಗಿದೆ. 20 ವರ್ಷ ಆಗಿದೆ. ಹಾಂ ಸರ್, ಮೊದಲು ಯಾವ ರೀತಿ ಮಾಡ್ತಾ ಇದ್ದೀರಿ ನೀವು? ಮೊದಲು ಅಂದರೆ ನಾವು ಇದಕ್ಕೆ ಪೊಟಾಷು, DAP ಎಲ್ಲ ಗೊಬ್ಬರಗಳೆಲ್ಲ ಹಾಕ್ಬಿಡ್ತಿದ್ವಿ. ಹಾಕಿ ನೀರು ಬಿಟ್ಟು 5 ದಿನಗಳೆಲ್ಲ ಒರೆಸ್ಬಿಟ್ಟು ಮೇಂಟೈನ್ ಮಾಡ್ತಾ ಇದ್ವಿ. ಅವಾಗ ಏನಾಗ್ತಾ ಇತ್ತು, ಈ ಬರ್ತಾ ಇತ್ತು ಈಲ್ಡಿಂಗ್ ನಮಗೆ ಅಂದರೆ ಒಂದು 60 ಕಿಂಟಲ್ 70 ಕಿಂಟಲ್ ಅಷ್ಟೇ ಬರ್ತಾ ಇತ್ತು. ಈ ಸರಿ ಲಾಸ್ಟ್ ಟೈಮ್ ನಮ್ಮೂರಲ್ಲಿ ಒಬ್ರು ನಾಗರಾಜ್ ಅಂತ ಒಬ್ರು ಹಾಕಿದ್ರು, ಅವ್ರನ್ನ ನೋಡ್ಬಿಟ್ಟು ಅವರು ಡಾಕ್ಟರ್ ಸಾಯಿಲ್ ಅರೇಕಾ ಸ್ಪೆಷಲ್ ಅಂತ ಹೇಳ್ಬಿಟ್ಟು ತರ್ಸಿ ಹಾಕಿದ್ರು. ಅದನ್ನ ನೋಡ್ಬಿಟ್ಟು ನಾನು ಅದನ್ನ ನೋಡಿ ಅವ್ರನ್ನ ಕೇಳಿದೆ ಈ ತರ ತಂದು ಹಾಕಿದ್ದೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಯೂಟ್ಯೂಬಲ್ಲಿ ವಿಡಿಯೋಸ್ ಎಲ್ಲ ನೋಡಿದ್ವಿ, ನೋಡ್ಬಿಟ್ಟು ನಾವು ಟ್ರೈ ಮಾಡೋಣ ಅಂತ ಒಂದು 3 ಕ್ಯಾನ್ ತಗೊಂಡ್ಬಂದು ಹಾಕಿದ್ದೀನಿ. ನಮ್ದು ಲಾಸ್ಟ್ ಟೈಮ್ ಎಲ್ಲ ಏನಾಗ್ತಾ ಇತ್ತು, ಅಡಿಕೆ ಕಟಾವ್ ಆದ್ಮೇಲೆ ಮಸ್ಟ್ ಜನವರಿ ಟೈಮಲ್ಲಿ ಒಂಬಳೆಗಳು ಕಾಣಿಸ್ಕೊಂತಾ ಇದ್ವು. ನಮಗೆ ಈಗ ಏನಾಗಿದೆ ಅಂದರೆ ಈಗಲೇ ಒಂಬಳೆಗಳೆಲ್ಲ ಕಾಣಿಸ್ಕೊಂತ ಇದ್ದಾವೆ, ಚೆನ್ನಾಗಿದೆ ಸರ್. ಇವಾಗ ಮಣ್ಣೆಲ್ಲ ಸೂಪರ್ ಆಗಿದೆ, ಎರೆಹುಳುಗಳೆಲ್ಲ ಬಂದಿದೆ, ಚಿಕ್ಕ ಚಿಕ್ಕ ಎರೆಹುಳೆಲ್ಲ ಕಾಣಿಸ್ಕೊಂತ ಇದೆ ಮಣ್ಣೊಳಗಡೆ. ಎಷ್ಟು ತಿಂಗಳಾಗಿದೆ ಈಗ ನೀವು ಕೊಟ್ಟು? ಇವಾಗ ಏನು 3 ತಿಂಗಳಾಗಿದೆ ಸರ್. 3 ತಿಂಗಳಾಗಿದೆ. ಹಾಂ. ಸರ್, ನಾವು ಈಗ ಅರೇಕಾ ಸ್ಪೆಷಲ್ ಕೊಟ್ಮೇಲೆ ಏನಾಯ್ತು ಅಂದ್ರೆ, ಇದು ಒಡ್ಕೊಂಡಿರೋ ಕಾಯಿ ಎಲ್ಲ ಬೀಳ್ತಾ ಇದ್ವಲ್ಲ, ಅದೆಲ್ಲ ಸ್ಟಾಪ್ ಆಗಿದೆ ನಮ್ದು, ಯಾವ್ದು ಬೀಳ್ತಾ ಇಲ್ಲ. ಅಂದ್ರೆ ಇರೋ ಲಾಸ್ಟ್ ಇಯರ್ ಫಸಲ್ಗೆ ನಿಮ್ಗೆ ಅಂದ್ರೆ ಕಾಯಿ ಈಗ ಕಟಾವ್ ಆಗ್ತಾರೋ ಕಾಯಿಗೆ, ಕಾಯಿಗೆ ಯಾವ್ದು ಒಡ್ಕ ಬರ್ತಾ ಇಲ್ಲ? ಒಡ್ಕ ಬರ್ತಾ ಇಲ್ಲ. ಆ ತರ ಅದಿಲ್ಲ. ಆಮೇಲೆ ಕೆಲವೊಂದ್ ಗಿಡಗಳು ಏನಾಯ್ತು, ಹಸಿ ಎಲೆಗಳೇನೆ ಇಳೆ ಬಿದ್ದಿದ್ವು ನಮ್ದೆಲ್ಲ, ಒಣಗಿರೋ ತರ ಆಗ್ಬಿಟ್ಟು ಒಂದ್ ಕೆಲವೊಂದೊಂದು. ಅದ್ ಯಾವ್ದು ಕಾಣಿಸ್ತಾ ಇಲ್ಲ ಅವಾಗ, ಎಲ್ಲ ಕ್ಲಿಯರ್ ಆಗಿದೆ, ಚೆನ್ನಾಗಿದಾವೆ. ಇವಾಗ ಎಲ್ಲ ಗಿಡ ಕಪ್ಪು ಕಾಣಿಸ್ತಾ ಇದೆ. ಕಪ್ಪು ಕಾಣಿಸ್ತಾ. ಆಮೇಲೆ ಲಾಸ್ಟ್ ಇಯರ್ ನಿಮ್ಗೆ ಹೊಟ್ಟೆ ಬರೋದು ಆಗ್ಲಿ ಗರ್ಭ ಆಗಿರ್ಲಿ ವ್ಯತ್ಯಾಸ ಏನ್ ಕಾಣಿಸ್ತಾ? ಅದು ಅಂದ್ರೆ ಸರ್, ನಮಗೆ ಇದು ಜನವರಿ ಟೈಮಲ್ಲೆಲ್ಲ ಬರ್ತಾ ಇತ್ತು. ಏನಾಗಿದೆ ಅಂತಂದ್ರೆ, ಈಗಲೇ ನಮ್ದೇನು ಕಟಾವಿನ ಮುಗಿಯೋದ್ಕಿಂತ ಮುಂಚೆಲೇನೆ ಕೆಲವೊಂದೆಲ್ಲ ಕಾಣಿಸ್ಕೊಂತ ಇದೆ. ಇದೆಲ್ಲ 2 ಕಟಾವ್ ಆಗಿದೆ, ಇನ್ನೊಂದ್ ಸರಿ ಇದೆ ಕಟಾವ್. ಈಗ ಅಷ್ಟೊತ್ತಿಗೆ ನಮ್ದೇನು ಕಟಾವ್ ಆದಾಗ ಎಲ್ಲ ಖಾಲಿ ಖಾಲಿ ಕಾಣಿಸ್ತಾ ಇತ್ತು. ಈಗೇನಾಗಿದೆ ಅಂದ್ರೆ ಒಂಬಳೆಗಳು ಕಾಣಿಸ್ಕೊಂತ ಇದೆ, ಹೊಟ್ಟೆಗಳಿದಾವೆ ಇನ್ನು, ಈಗೆಲ್ಲ ಸ್ಟಾರ್ಟ್ ಆಗಿದೆ. ಡಾಕ್ಟರ್ ಸಾಯಿಲ್ ಅರೇಕಾ ಸ್ಪೆಷಲ್ ಜೈವಿಕ ಗೊಬ್ಬರ ನಿಮ್ಮ ಅಡಿಕೆ ತೋಟಕ್ಕೆ ಬಳಸಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯಿರಿ. ಇದಕ್ಕೆ 15 ಡಾಕ್ಟರ್ ಸಾಯಿಲ್ ಅರೇಕಾ ಸ್ಪೆಷಲ್ ನ 3 ಕ್ಯಾನ್ ಕೊಟ್ಟಿದ್ದೀವಿ. ಯಾವ ರೀತಿ ಕೊಟ್ರಿ? ಇದನ್ನ ಏನ್ ಮಾಡಿದ್ವಿ ಅಂದ್ರೆ ಸರ್, ಡ್ರಮ್ ಇರತ್ತಲ್ಲ, ಡ್ರಮ್ ಒಳಗಡೆ ಒಂದು 500 ಲೀಟರ್ ನೀರು ಮಿಕ್ಸ್ ಮಾಡ್ಬಿಟ್ಟು ಅದರೊಳಗಡೆ ಒಂದು ಕ್ಯಾನ್ ಹಾಕ್ಬಿಟ್ಟು ಗುರಾಡ್ಬಿಟ್ಟು ಎಲ್ಲ ಗಿಡಕ್ಕೂ 1 ತರ ಒಯ್ಕೊಂಡು ಬಂದ್ವಿ. ಎಲ್ಲ ಗಿಡಕ್ಕೂ ಅಲ್ಲಿಗೆ 800 ಗಿಡ ಅಂದ್ರೆ 800 ನೀರಿಗೆ 15 ಡಾಕ್ಟರ್ ಸಾಯಿಲ್ ಅರೇಕಾ ಮಿಕ್ಸ್ ಮಾಡ್ಬಿಟ್ಟು ಮಾಡ್ಕೊಂಡು ಎಲ್ಲದಕ್ಕೂ 1 ಕೊಟ್ಟಿದ್ದೀವಿ. ಪಾಟಲ್ಲಿ ತೆಂಗು ನೋಡ್ತಾ ಇದ್ದೀನಿ. ಹಾಂ, ತೆಂಗುಗೆ ಏನಾದರೂ ಕೊಟ್ಟಿದ್ದೀರಾ? ತೆಂಗುಗೆ ಅಂತಂದ್ರೆ ಸರ್, ನಾವು ಇದು ಅರೇಕಾ ಸ್ಪೆಷಲ್ ಇತ್ತಲ್ಲ, ಅದನ್ನೇ ಒಂದೊಂದು 4 5 ಅದನ್ನೇ ಹಾಕಿದೀವಿ. ಅದನ್ನೇ ಹಾಕಿದ್ವಿ. ತೆಂಗಲ್ಲಿ ಏನಾದರೂ ಬದಲಾವಣೆ? ತೆಂಗಿನಲ್ಲಿ ಅಂತಂದ್ರೆ ಸರ್, ನಮ್ದು ಏನಾಗ್ತಾ ಇತ್ತು, ನಮ್ದು ಈ ಕಡೆ ಈಟ್ ಜಾಸ್ತಿ, ಈ ಕಡೆ ಮರಳೆಲ್ಲ ಈಟ್ ಹಾಕ್ಬಿಟ್ಟು ಗುಳ್ಳೆಲ್ಲ ಉದುರೋಗ್ತಾ ಇದ್ವಿ ಚಿಕ್ಕ ಚಿಕ್ಕವು. ಈ ಸರಿ ನೋಡಿದ್ರೆ ಎಲ್ಲ ಇನ್ನು ಹಂಗಂಗೆ ಕಾಯಿದಾವೆ, ಗುಳ್ಳೆ ಯಾವ್ದು ಉದ್ರಿಲ್ಲ ನಮ್ದು. ಇವಾಗಿನ ಇನ್ನೊಂದ್ ಟೈಮ್ ಕೊಡ್ತೀವಿ, ಇವಾಗ ನೀರೆಲ್ಲ ಬಿಟ್ಬಿಟ್ಟು ನೆನೆಸ್ಬಿಟ್ಟು ಇನ್ನೊಂದ್ಸರಿ ಕೊಡ್ತೀವಿ. ಇವಾಗ ನಿಮಗೆ ಮೊದಲು ಮಾಡ್ತಾ ಇದ್ರಲ್ಲ ನೀವು ಕೆಮಿಕಲ್ ಅಲ್ಲಿ,
ಆಗ ನಿಮಗೆ ಗರ್ಭ ಇದೇ ರೀತಿನೇ ಬರ್ತಾ ಇತ್ತಾ, ಮತ್ತೆ ಈಲ್ಡು ಅಷ್ಟೇ, ಏನಾದರೂ ವ್ಯತ್ಯಾಸ ನಿಮಗೆ ಆಗ್ಬೋದಾ? ಅಂದರೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ನೀವು ಡಾಕ್ಟರ್ ಸಾಹಿಲ್ ಅರೇಕ ಸ್ಪೆಷಲ್ ಕೊಟ್ಟ ಮೇಲೆ ಈಲ್ಡು ನೆಕ್ಸ್ಟ್ ಇಯರ್ ಏನಾದರೂ ನಿಮಗೆ ರೈಸ್ ಆಗ್ಬೋದಾ? ಅಂದರೆ ಸರ್, ಇವಾಗ ಏನಾಗಿದೆ ಅಂದರೆ, ನಮ್ಮದು ಡಿಸೆಂಬರ್ ಜನವರಿ ಟೈಮಲ್ಲೆಲ್ಲ ಹೊಂಬಳೆಗಳು ಕಾಣಿಸ್ಕೊತಾ ಇದ್ವು, ಗರ್ಭ ಒಳಗಡೆ ಎಲ್ಲ ಇನ್ನೂ ಇದ್ದಾವೆ, ಇವನು ಅವು ಎಲ್ಲ ಬಂದರೆ ನಮಗೆ ಇಳುವರಿ ತುಂಬ ಚೆನ್ನಾಗೆ ಬರುತ್ತೆ ಅಂತ ನಂಬಿಕೆ ಇದೆ ಸರ್, ಚೆನ್ನಾಗಿದೆ. ಡಾಕ್ಟರ್ ಸಾಹಿಲ್ ಬಳಸಿದ್ದೆ ಅಂತ ಹೇಳಿದ್ರು 3 ತಿಂಗಳ ಹಿಂದೆ. ತೋಟ ಇವಾಗ ಎಲ್ಲ ಗ್ರೀನಿಶ್ ಆಗಿದೆ, ಫಸ್ಟ್ಗಿಂತ ಈ ವರ್ಷ ಒಳ್ಳೆ ಹೊಟ್ಟೆನೂ ಆಗಿದೆ, ಹೊಂಬಾಳೆ ಸದಾ ಮುಂಚಿದ ಹಾಗೆ ಬಂದಿದೆ, ಮುಂದಿನ ಫಸ್ಲು ಚೆನ್ನಾಗಿ ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಯಾವ ರೀತಿ ವ್ಯಕ್ತಪಡಿಸ್ತೀರಾ ಅಂದರೆ ನಮ್ಮ ರೈತ ಬಂದವರಿಗೆಲ್ಲ, ಯುವಕರಿಗೆ ರೈತ ಬಂದವರಿಗೆಲ್ಲ? ಅಂದರೆ ಸರ್, ನಾವು ಇವಾಗ ಇದು ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ತಂದಾಕ್ಬಿಟ್ಟು ಭೂಮಿನೆಲ್ಲ ಹಾಳು ಮಾಡ್ಕೊಳೋದ್ಕಿಂತ ಇದ್ರಲ್ಲಿ ಮತ್ತಿನ್ನೇನು ಅಂದರೆ, ನಮಗೆ ನೀರು ಬಿಡ್ತಿದ್ವಲ್ಲ ಬೇಗ ಡ್ರೈ ಆಗೋದು, ಯಾಕಂದರೆ ನಾವು ಕೆಮಿಕಲ್ಸ್ ಎಲ್ಲ ಗೊಬ್ಬರ ಹಾಕ್ತಿದ್ದಾಗ ಏನಾಗೋದು, ಹಸಿನ ಭೂಮಿ ಹಿಡಿದಿಟ್ಕೊಂತಾ ಇರಲಿಲ್ಲ. ಈಗ ಪ್ರೆಸೆಂಟ್ ಏನಾಗಿದೆ ಅಂತಂದರೆ, ನಮ್ಮದು ಭೂಮಿಯಲ್ಲಿ ತೇವ ಬಹಳ ಆರಲ್ಲ, ಹಸಿ ಇರುತ್ತೆ ಇವಾಗ ಬಿಟ್ಟು, ಅವಾಗಿಂದ ಅಂತಂದರೆ ಇನ್ನೂ ನೀರು ನಾವು ಸ್ಟಾರ್ಟ್ ಮಾಡಿಲ್ಲ. ನಮಗೆಲ್ಲ ನೀರು ಏನಾಗ್ತಿತ್ತು ಅಂದರೆ, ಮಳೆ ಹೋದೊಂದು ವಾರಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗಿತ್ತು, ಎಲ್ಲ ಕಲ್ಲಲ್ಲ ಭೂಮಿ ಶಡವಾಗ್ಬಿಡ್ತಿತ್ತು. ಅದರಿಂದ ಭೂಮಿಲಿ ಮಣ್ಣು ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಹೆಚ್ಚಾಗಿದೆ. ಇದರಿಂದ ಎಲ್ಲರೂ ಅವರು ಯೂಸ್ ಮಾಡ್ಕೊಂಡು ಅವರು ಕೂಡ ಡಾಕ್ಟರ್ ಸಾಹಿಲ್ ಬೆಳೆಸಿ ಇಳುವರಿ ಪಡ್ಕೋಬಹುದು ಅಂತ ಹೇಳ್ತೀವಿ. ಇಲ್ಲ ಅವರು ಕೆಮಿಕಲ್ಸ್ ಎಲ್ಲ ಬೆಳೀತಾ ಇದಾರಲ್ಲ ಕೆಲವರು, ಅವರಿಗೆ ಏನಂದರೆ ಇನ್ನೂ ಅನುಭವಗಳು ಆಗಿಲ್ಲ ಆ ಥರ ಕೆಲವರಿಗೆ, ಆದರೆ ಅವ್ರೂ ಕೂಡ ಎಲ್ಲರೂ ಸಾವಯವ ಯೂಸ್ ಮಾಡಿದರೆ ಇಂಪ್ರೂವ್ ಕಾಣ್ಬೋದು ಅಂತ ನಾವು ಹೇಳ್ತೀವಿ. ಹೆಚ್ಚಿನ ಕೃಷಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ.